ಯಡಿಯೂರಪ್ಪ ಇದ್ರೆ ಬಿ ಜೆ ಪಿ ಅದನ್ನ ಯಡಿಯೂರಪ್ಪನವ್ರು ಇದ್ರೆ ಬಿ ಜೆ ಪಿ ಇಲ್ದರೆ ಇಲ್ಲ ಬಿ ಜೆ ಪಿನೇ ಬರಲ್ಲ ಅವ್ರಿದ್ರೆ ಬಿ ಜೆ ಪಿ ಈಗ ಅವ್ರು ನೆಕ್ಸ್ಟ್ ಸಿ ಎಂ ಆಗಲ್ವಲ್ಲ ಯಡಿಯೂರಪ್ಪ ಇರಬೇಕು ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿ ಜೆ ಪಿನೇ ಇಲ್ಲ ನಾನೇ ಹೇಳ್ತಾ ಇದ್ದೀನಿ ಬೇಕಾದ್ರೆ ನೀವು ಯಡಿಯೂರಪ್ಪ ನೋಡ್ಕೊಂಡು ವೋಟ್ ಹಾಕ್ತಾ ಇದ್ದಿದ್ದ ಬಿ ಜೆ ಪಿ ಯಡಿಯೂರಪ್ಪ ಅವರು ಆಗ್ಲಿಂದ ಹೆಲ್ಪ್ ಮಾಡಿದ್ದಾರೆ ಯಡಿಯೂರಪ್ಪ ಯಾವುದೇ ಇದಕ್ಕಾದ್ರೂ ಸ್ಪಂದಿಸ್ತಾರೆ ಏನೇ ಆದ್ರೂ ಎಲ್ಲರೂ ಭೇದ ಭಾವ ಇದು ಮಾಡ್ಕೊಳ್ಳಲ್ಲ ಮಾಡ್ತಾರೆ ಅವರಿಂದ ಅಡೆಯುವತ್ತು ಬಿ ಜೆ ಪಿ ಉಳ್ಕೊಂಡು ಇಲ್ಲರ ಬರಲ್ಲ ಬಿ ಜೆ ಪಿ ಯಡಿಯೂರಪ್ಪ ಯಾವಾಗಲೂ ಸದಾ ಬಿ ಜೆ ಪಿ ಇಲ್ಲಿದ್ರೆ ಇನ್ನು ಮುಂದಕ್ಕೆ ಮೋದಿ ಅವರು ಮಾಡಿದ್ದಾರೆ ಕೆಲಸ ಮಾಡಿದ್ರೆ ಇಲ್ಲ ಅನ್ನಲ್ಲ ಮೋದಿ ಅವರು ಕೆಲಸ ಮಾಡಿದ್ರೆ ಏನಂದ್ರೆ ಬೆಲೆಗಳು ಮಾತ್ರ ಗಗನಕ್ಕೇರ್ತಾ ಇದೆ ಗ್ಯಾಸ್ ನೋಡಿ ಗ್ಯಾಸ್ 1100 1200 ಆಗಿದೆ ಈ ಪದಾರ್ಥಗಳೆಲ್ಲ ಏರ್ಕೊಂಡಿದೆ ಎಣ್ಣೆ ರೈಟ್ ಏರ್ಕೊಂಡ್ಬಿಟ್ಟಿದೆ ಇವೆಲ್ಲ ಪದಾರ್ಥ ಏರ್ಕೊಂಡು ಆಮೇಲೆ ಪೆಟ್ರೋಲು ಒಂಥವ್ 107 ಒಂಥವ್ 106 ಒಂಥವ್ 107 ಆ ತರ ಈಗ 107 ಈ ತರ 107 ಇಲ್ಲಿ ನಮ್ಮ ಇಂಡಿಯನ್ ಆಯಿಲ್ 102 ಸಮಸ್ಯೆ ಈಗ ಅದೇ ಬೆಲೆಗಳು ಬಾಲಿಮಿಷೆಗಳು ಈಗ ಒಳ್ಳೆ ಇದಾಗಿದೆ ಬಿ ಜೆ ಪಿ ಕಡ ಕಡಿತ ಮಹೇಶ್ ಅವ್ರಿಗೆ ಸ್ವಲ್ಪ ಓಡ್ ಬೀಳುತ್ತೆ ನೀವು ಓಟು ಯಾವ ಬೇಸ್ ಮೇಲೆ ಹಾಕೋದು ಯಡಿಯೂರಪ್ಪನವರು ಅಂತ ಹಾಕೋದಾ ಇಲ್ಲ ಈ ತರ ಸಮಸ್ಯೆ ಆಗ್ತಿದೆ ಪಕ್ಷ ನೋಡ್ತಾ ಇದೀನಿ ಪಕ್ಷ ನೋಡ್ಕೊಂಡು ಹಾಕ್ತಿಲ್ಲ ಯಡಿಯೂರಪ್ಪ ಇದ್ದಕ್ಕೆ ಬಿಜೆಪಿ ಅದು ಇವತ್ತಿನ ಪಕ್ಷ ನೋಡ್ಕೊಂಡು ಹಾಕ್ತೀವಿ ಬಿಜೆಪಿ ಪಕ್ಷದಲ್ಲಿ ಯಡಿಯೂರಪ್ಪ ಇದ್ರೆ ಹಾಕ್ತಿ ಕಡ ಖಂಡಿತ ಎಲ್ಲ ಓಟ್ ಹಾಕ್ತೀವಿ ವಿಜಯೇಂದ್ರ ಅವರು ಮೈಸೂರು ಭಾಗದಲ್ಲೆಲ್ಲ ನಿಂತ್ಕೊಂಡ್ರೆ ಈ ಕಡೆ ಲಾಭ ಆಗುತ್ತಾ ತುಂಬಾ ಗೆಲ್ತಾರೆ ಅವರು ಗೆಲ್ತಾರೆ ವಾಸತ್ತೆ ನಿಂತ್ಕೊಂಡು ಇದರಿಂದ ಇದಾಗೋಯ್ತು ಅವ್ರಿಗೆ ಈ ಸಲ ಗೆದ್ದೆ ಗೆಲ್ತಾರೆ ಅವರು ಇಲ್ಲೇ ಮರಳಿ ಇಲ್ಲೇ ನಿಂತ್ಕೊಳ್ಳಿ ಚಾಮರಾಜನಗರ ತಾಲೂಕಿಗೆ ನಿಂತ್ಕೊಳ್ಳಿ ಗೆದ್ದೆ ಗೆಲ್ತಾರ ಅವ್ರ ತಂದೆ ನಿಲ್ಸಿದಾಗ ಇವ್ರಿಗೆ ಏನಾದ್ರೂ ಕೊಡ್ಬೇಕಿತ್ತ ಯಾರಿಗೆ ಅವ್ರು ಕೊಡ್ಬೇಕಾಯ್ತು ಮೋಸ ಮಾಡಿದ್ರಲ್ಲ ಏನಾಗ್ಬೇಕಿತ್ತು ಒಂದು ಒಳ್ಳೆ ಸ್ನಾನ ಹೋಗಿ ಕೊಡಬೇಕಾಯ್ತು ಕೊಡಲಿಲ್ಲ ಡಿ ಸಿ ಎಂ ಯಾವ್ದ ಮಿನಿಸ್ಟರ್ ಕೊಟ್ಟಿದ್ರೆ ಸರಿಯಾಗದು ಅವ್ರಿಗೆ ಕೊಡ್ತಾ ಇಲ್ಲ ಅವ್ರನ್ನೇ ಸುಮ್ಮನೆ ಇದು ಮಾಡ್ತಾ ಇದಾರೆ ಎಲ್ಲ ಅವ್ರಿಗೊಂದು ಕೊಟ್ರೆ ಇವನ್ ನಾಳೆ ಪುನಃ ಮುಂದಿನ ಚುನಾವಣೆಗೆ ಬಿಜೆಪಿ ಬರುವ ಸಾಧ್ಯತೆ ಇದೆ ಇಲ್ದ್ರ ಅವ್ರಿಗೆ ಯಾವುದೋ ಸ್ಥಾನಮಾನ ಕೊಡಲಿಲ್ಲ ಯಡಿಯೂರಪ್ಪರಿಗೆ ಆಗಲಿ ಯಡಿಯೂರಪ್ಪನ ಮಗನಿಗೆ ಆಗಲಿ ಕೊಡಲಿಲ್ಲ ಬಿಜೆಪಿ ಮುಂದೆ ಬರಲ್ಲ ಎಷ್ಟು ಸೀಟ್ ಬರುತ್ತೆ ಬಿಜೆಪಿ ಯಡಿಯೂರಪ್ಪ ಇಲ್ಲದೆ ಬಿಜೆಪಿ ಎಷ್ಟು ಸೀಟು ಯಡಿಯೂರಪ್ಪ ಇಲ್ದ್ರೆ ಒಂದು 10 ಸೀಟ್ 15 ಸೀಟ್ ಮೇಲೆ ಬರಲ್ಲ ಅವ್ರು ಇರಬೇಕು ಮುಂದೆ ಇರಬೇಕು ಅವರು ಯಡಿಯೂರಪ್ಪ ಅವರು ಮುಂದೆ ಇರಬೇಕು ಆಗ ಸೀಟ್ಗಳು ಬರೋ ಯಡಿಯೂರಪ್ಪ ಇಲ್ಲ ಅಂದ್ರೆ 10 ಸೀಟ್ ಗೆಲ್ಲಕ್ಕಲ್ಲ ಬಿಜೆಪಿ ವಿಜೇಂದ್ರ ಅವರು ನಿಲ್ಲಿಸಿದಾಗ ನಿಮ್ಗೆ ಏನ್ ಅನ್ನಿಸ್ತು ನಮ್ಗೆ ಮನಸ್ಸು ಚುಡ್ಕೊಂಡ್ಬಿಡ್ತು ಸರ್ ಯಾರೇ ಆಗಲಿ ನಗರಕ್ಕೆ ಬಂದ್ರು ಅಲ್ಲಿ ನಿಂತಿರು ಅಲ್ಲಿ ಯಾರ್ಯಾರ ಮಾತು ಕೇಳಿ ಇದು ಮಾಡ್ಬಿಟ್ಟು ಅವ್ರನ್ನ ನಿಲ್ಲದಾಗೆ ಮಾಡ್ಬಿಟ್ರು ಅವ್ರು ಬಿಜೆಪಿಲಿ ಇರ್ಬೇಕಾ ಇಲ್ಲ ಹೊಸ ಪಕ್ಷ ಕಟ್ಬೇಕಾ ಇಲ್ಲ ಇಲ್ಲ ಅಕಸ್ಮಾತ್ ಬಿಜೆಪಿ ಇಳಿಸ್ ಅಂದ್ರೆ ಹೊಸ ಪಕ್ಷ ಕಡೆದ್ರು ಬರ್ತದೆ ಅಲ್ಲೂ ಈಗ ಕೆ ಪಿ ಯಾವ್ದೋ ಮಾಡಿದ್ರಲ್ಲ ಅದು ಆ ತರ ಮಾಡ್ಕಂಡ್ರ ಇವ್ರು ಬಿಜೆಪಿ ಇರಲ್ಲ ಯಡಿಯೂರಪ್ಪ ವಿಜೇಂದ್ರ ಇದ್ರ ಬಿಜೆಪಿ ಇಲ್ಲ ಇಲ್ಲ ಯಾರೇ ಹೊಸ ಬಂದ್ರು ಆಗಲ್ಲ ಪಕ್ಷ ಕಟ್ಟಿರೋರು ಅವರು ಯಡಿಯೂರಪ್ಪನವರು ಪಕ್ಷ ಕಟ್ಟಿರೋದು ಬಿಜೆಪಿ ಅನ್ನೋದು ಏನಿಲ್ಲ ಪಕ್ಷ ಕಟ್ಟಿ ಬೆಳೆಸ್ತವ್ರು ಯಡಿಯೂರಪ್ಪನವರು ಇವ್ರು ಯಾರು ಅನ್ಬಿಡಿ ಬೇರೆ ಯಾರೇ ಅನ್ಬಿಡಿ ಇವತ್ತು ಪಕ್ಷ ಇರೋದೇ ಯಡಿಯೂರಪ್ಪನವ್ರು ಇದರಿಂದ ಯಡಿಯೂರಪ್ಪ ಇಲ್ಲದೆ ಬಿಜೆಪಿ ಬರಲ್ಲ ಅದು 100ಕ್ಕೆ 100 ಸತ್ಯ ಸರಿ ಸರ್ ಆಯ್ತು ಸರ್ ಅವರು ಕಟ್ಟಿರೋ ಪಕ್ಷ ಇರಬೇಕು ಯಡಿಯೂರಪ್ಪ ಅವರು ಬೆಳೆಸಿದ ಪಕ್ಷ ಇರಬೇಕು ಅವ್ರು ಇಲ್ಲ ಅಂದಿಲ್ಲ ಬಿಜೆಪಿ ಬರಲ್ಲ